ಮಾರ್ಪಳ್ಳಿ ಆರ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಈ ದಿನ ಎಲೆಬೇತೂರಿನಲ್ಲಿರುವಂತಹ ಕಲ್ಲೇಶ್ವರ ದೇವಾಲಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ದರ್ಶನ ಮಾಡೋದಕ್ಕೆ. ಇದು ಅತ್ಯಂತ ಪುರಾತನವಾದಂತಹ ದೇವಾಲಯ. ಸುಮಾರು 1083 ಕ್ರಿಸ್ತ ಶಕದಲ್ಲಿ ಈ ದೇವಾಲಯದ ನಿರ್ಮಾಣ ಆಗಿರಬಹುದು ಅನ್ನುವಂತಹ ಮಾತಿದೆ. ಸ್ನೇಹಿತರೆ, ಈ ದೇವಾಲಯದ ಬಗ್ಗೆ ಎಷ್ಟು ಹೆಮ್ಮೆಯಿಂದ ನಾವು ಇದರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವೋ ಅಷ್ಟೇ ನಿಮಗೆ ಕೆಲವು ದುಃಖದ ವಿಚಾರಗಳನ್ನು ಹೇಳೋದು ಇಲ್ಲಿ ಅನಿವಾರ್ಯ ಅನ್ಸುತ್ತೆ. ಈಗ ನಿಮಗೆ ತೋರಿಸ್ತಾ ಇದ್ದೀವಲ್ಲ ಈ ದೇವಾಲಯದ ಶಿಲಾಶಾಸನ ನೋಡಿ, ಪಕ್ಕದಲ್ಲಿ ವೀರಗಲ್ಲು. ದೇವಾಲಯಕ್ಕೆ ನಾವು ಹೋಗೋಕ್ಕಿಂತ ಮುಂಚೆ ಈ ಜಾಗದ ವಿಶೇಷತೆ ಏನು ಅನ್ನೋದು ನಿಮಗೆ ತಿಳಿಯೋದಕ್ಕೋಸ್ಕರ ನಾನು ದೇವಸ್ಥಾನದ ದೇವರ ದರ್ಶನಕ್ಕಿಂತ ಮುಂಚಿತವಾಗಿ ಇವುಗಳನ್ನು ತೋರಿಸ್ತಾ ಇದ್ದೀನಿ. ಒಮ್ಮೆ ಈ ದೇವಾಲಯವನ್ನು ನೋಡಿ, ಎಲ್ಲವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಿಮಗೀಗ ಅರ್ಥವಾಗ್ತಾ ಇರಬಹುದು ಸ್ನೇಹಿತರೆ, ಈ ದೇವಾಲಯ ಅತ್ಯಂತ ಪುರಾತನವಾದದ್ದು, ಹಾಗೆಯೇ ಅತ್ಯಂತ ಶಿಥಿಲವಾದದ್ದು. ಈಗ ನಾನು ಇಲ್ಲಿರುವಂಥ ವೀರಗಲ್ಲನ್ನು ನೋಡ್ತಾ ಇದ್ದೇನೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಬಹಳಷ್ಟು ವೀರಗಲ್ಲುಗಳು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅರ್ಥ ಏನು ಸ್ನೇಹಿತರೆ, ಈ ಜಾಗದಲ್ಲಿ ಅಂದರೆ ಈ ಸ್ಥಳದಲ್ಲಿ ಹೋರಾಟ ಅಂದರೆ ಯುದ್ಧ ನಡೆದಿದೆ ಅನ್ನುವಂಥದ್ದನ್ನು ಇದು ಈ ವೀರಗಲ್ಲುಗಳು ಸಾರಿ ಸಾರಿ ಹೇಳ್ತಾ ಇದೆ. ನೋಡೋದಕ್ಕೆ ನಮಗೆ ಬಹಳ ಖುಷಿ ಅನ್ಸತ್ತೆ ಅಲ್ವಾ? ಆದರೆ ಆ ಕಾಲದಲ್ಲಿ ನಡೆದಂತಹ ಹೋರಾಟ ಯುದ್ಧಗಳು ಎಷ್ಟು ನಡೆದಿರಬಹುದು ಸ್ನೇಹಿತರೆ. ಇಲ್ಲಿ ವಿಶೇಷವಾಗಿ ಹೇಳೋದು ಅಂತಂದರೆ ಜೈನರು ರಾಜ ಅಂದರೆ ಚಾಮುಂಡರಾಯ 1083 ಚಾಲುಕ್ಯ ವಂಶದವರಿದ್ದರು. ಹೊಯ್ಸಳರು ಇಲ್ಲಿದ್ದರು. ಅಷ್ಟೇ ಅಲ್ಲ, ಅವರ ನಂತರ ಇಲ್ಲಿ ನಾಯಕರ ಕಾಲ ಇತ್ತು. ಅನಂತರ ಚಿತ್ರದುರ್ಗದ ಪಾಳೆಗಾರರ ಕಾಲವೂ ಇತ್ತು. ಉಚ್ಚಂಗಿ ದುರ್ಗದ ರಾಜರು ಈ ಬೇತೂರನ್ನು ಆಳ್ತಾ ಇದ್ರು. ಹಿಂದೆ ಈ ಬೇತೂರಿಗೆ ಬೆಳ್ತೂರು ಅನ್ನುವಂಥ ಹೆಸರು ಇತ್ತು. ಈಗ ನೋಡಿ, ದೇವಾಲಯದ ದರ್ಶನಕ್ಕೆ ನಾವು ಒಳಗಡೆಗೆ ಪ್ರವೇಶ ಮಾಡ್ತಾ ಇದ್ದೇವೆ. ಆ ಹೇಗಿದೆ ನೋಡಿ, ದೇವಾಲಯದ ಗರ್ಭಗುಡಿಯ ದ್ವಾರ 1, 2, 3, 4, 5 ಉದ್ದವಾದಂತಹ ಕಂಬಗಳಿದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಎಷ್ಟು ಸರಳವಾದ ಕೆತ್ತನೆ. ಆ 5 ಕಂಬಗಳ ಕೆಳಗೆ 5 ದೇವತೆಗಳ ವಿಗ್ರಹ ಕಾಣಿಸ್ತಾ ಇದೆ ನಿಮಗೆ. ಮೇಲ್ಗಡೆಯಲ್ಲೂ ಅಷ್ಟೇ ನೋಡಿ, ಲಕ್ಷ್ಮೀ ದೇವಿ ಆನೆಗಳ ಮಧ್ಯದಲ್ಲಿದ್ದಾಳೆ, ಗಜಲಕ್ಷ್ಮಿ. ಇದಕ್ಕೂ ವಿಶೇಷವಾದ ಕಥೆ ಇದೆ. ಗಜಲಕ್ಷ್ಮಿಯನ್ನು ನಾವು ಅದನ್ನು ನೋಡ್ತಾ ಇದ್ದೀವಲ್ಲ, ಇಲ್ಲಿನ ಒಂದು ನಂಬಿಕೆನೂ ಇದೆ. ಏನು ಅಂತಂದರೆ, ಹೆರಿಗೆ ಆಗದೇ ಇದ್ದಂಥವರಿಗೆ ಅಂದರೆ ನೋವಾಗ್ತಾ ಇರೋರಿಗೆ ಸಲೀಸಾಗಿ ಆಗಬೇಕು ಅಂತಂದರೆ ಈ ಮೇಲ್ಗಡೆ ನಾವು ತೋರಿಸ್ತೀವಲ್ಲ ಗಜಲಕ್ಷ್ಮಿ, ಇವಳನ್ನು ಇದರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆಗ ಸರಾಗವಾಗಿ ಹೆರಿಗೆ ಆಗ್ತಾ ಇತ್ತು. ಇರಲಿ, ಕಥೆಯನ್ನು ನಾವು ಹೇಳಬೇಕಾದ್ರೆ ನಾವು ಹೇಗೆ ಒಳಗಡೆ ಹೋಗ್ತಾ ಇದ್ದೀವಿ ಹಾಗೆ ನೋಡಿ, ಇಲ್ಲೊಬ್ಬರು ನಿಂತ್ಕೊಂಡಿದ್ದಾರಲ್ಲ, ಇವರು NS ಶಿವಕುಮಾರ್ ಅಂತ ಹೇಳಿ. ಇಲ್ಲಿ ವಿಶೇಷವಾಗಿ ಯಾವ ಅರ್ಚಕರು ಇಲ್ಲ ಸ್ವಾಮಿ, ಇದು ಮುಜರಾಯಿಗೂ ಸೇರಿಲ್ಲ ಅಂತೆ. ಖಾಸಗಿಯಾಗಿ ಇದನ್ನು ಯಾರೂ ನಡೆಸ್ತನೂ ಇಲ್ಲ. 1000 ವರ್ಷಗಳ ಇತಿಹಾಸ ಇರುವಂತಹ ಈ ಶಿಲ್ಪಕಲೆಯ ಸುಂದರ ದೇವಾಲಯಕ್ಕೆ ಒಂದು ಟ್ರಸ್ಟಿ ಇಲ್ಲ. ಸರ್ಕಾರದ ಮುಜರಾಯಿ ಇಲಾಖೆಯಲ್ಲೂ ಇದರ ಹೆಸರಿಲ್ಲ ಅಂತೆ.
ಹಾಗಾದರೆ ನೀವೇ ಯೋಚನೆ ಮಾಡಿ ಸ್ವಾಮಿ, ಈ ದೇವಾಲಯ ಅದಕ್ಕೆ ಮೊದಲನೆಯದಾಗಿ ಆ ಬೇತೂರಿನ ಜನರಿಗೆ ನಾವು ಥ್ಯಾಂಕ್ಸ್ ಅಂತ ಹೇಳಬೇಕು, ಧನ್ಯವಾದಗಳನ್ನು ಅರ್ಪಿಸಬೇಕು. ಆದರೂ ಸಹ ನೋಡಿ, ನಿಮಗೆ ಮೇಲ್ಗಡೆ ತೋರಿಸ್ತಾ ಇದ್ದೇನೆ, ಚಾವಣಿ ಮೇಲ್ಗಡೆ ಇಲ್ಲಿ ಗಜಾಸುರನ ಸಂಹಾರ ಮಾಡಿರುವಂಥದ್ದು, ಅಷ್ಟ ದಿಕ್ಪಾಲಕರ ಚಿತ್ರಗಳು ಇರುವಂಥದ್ದು, ಅನೇಕ ದೇವಾನುದೇವತೆಗಳಿರುವಂಥದ್ದು, ಶಿವನ ಮೆರವಣಿಗೆ ಇರುವಂಥದ್ದು. ಇಲ್ಲಿ ನೋಡಿ, ಇಲ್ಲೊಂದು ನಿಮಗೇನು ಮತ್ತೊಂದು ವಿಶೇಷ ಕಾಣಿಸ್ತಾ ಇದೆ ಅಲ್ವಾ, ತೀರ್ಥಂಕರು. ಅರೆ, ಶಿವ ದೇವಾಲಯದಲ್ಲಿ ತೀರ್ಥಂಕರರ ಪ್ರತಿಮೆಗಳು ಹೇಗೆ ಅಂತ ಮೊದಲೇ ಹೇಳಿದ್ನಲ್ಲ ಸ್ವಾಮಿ, ಹಿಂದೆ 1083 ಇಲ್ಲಿ ಚಾಮುಂಡರಾಯ ಅನ್ನುವಂತಹ ಆಳ್ತಾ ಇದ್ದ. ಅಂದರೆ ಇವನು ಜೈನ ಸಂತತಿಗೆ ಸೇರಿದಂಥ ರಾಜ, ಹಾಗಾಗಿ ಇಲ್ಲಿ ಜೈನ ಬಸದಿಗಳು ಬಹಳ ಇದ್ವು ಅಂತಲೂ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಯಾವುದು ಈಗ ಜೈನ ಬಸದಿ ಇಲ್ಲದೆ ಇದ್ರೂ ತೀರ್ಥಂಕರರ ಮೂರ್ತಿಗಳಿದೆ. ಈಗ ನಿಮಗೆ ತೋರಿಸ್ತಾ ಇರೋದು ಸಪ್ತ ಮಾತೃಕೆಯರು. ಹೇಗಿದೆ ನೋಡಿ ಶಿಲ್ಪ, ಅತ್ಯಂತ ಸುಂದರವಾಗಿದೆ. ನಿಜವಾಗಿಯೂ ಅಲ್ಲಿರುವಂತಹ ಆ ಗರ್ಭಗುಡಿ, ಆಮೇಲೆ ನಿಮಗೆ ಸುಖನಾಸಿ, ನವರಂಗ, ಸಭಾಮಂಟಪಗಳು ಅತ್ಯಂತ ಸುಂದರವಾಗಿದೆ. ಆದರೆ ಸ್ನೇಹಿತರೆ, ಬಹಳ ದುಃಖಕರ, ಈಗ ಒಂದು ಮೂರ್ತಿಯನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇದು ಸುಬ್ರಹ್ಮಣ್ಯ, ಅವನ ನವಿಲು. ಅಂದರೆ ನಮ್ಮ ಸುಬ್ರಹ್ಮಣ್ಯ ದೇವರು ಇದನ್ನು ನಂಬುವಂತಹ, ಅಂದರೆ ಇದನ್ನು ಪೂಜಿಸುವಂತಹ, ಈ ಬಗ್ಗೆ ಆಸಕ್ತಿ ಇದ್ದಂತಹ ರಾಜರು ಸಾಮಂತರು ಆ ಕಾಲದಲ್ಲಿ ಈ ಬೇತೂರನ್ನು ಆಳ್ತಾ ಇದ್ದರು, ಅವರು ಇದ್ರು ಅನ್ನುವಂಥದ್ದನ್ನು ಇಲ್ಲಿ ಧ್ವನಿಸ್ತಾ ಇದೆ. ಕೇವಲ ಒಬ್ಬ ದೊರೆಯ ಆಡಳಿತದಲ್ಲಿ ಈ ದೇವರು ಇರಲಿಲ್ಲ, ದೇವಸ್ಥಾನವೂ ಇರಲಿಲ್ಲ. ಇಲ್ಲಿ ನೋಡಿ ನಂದಿ, ಎಷ್ಟು ಮುದ್ದಾದ ನಂದಿ, ಅದರ ಮೇಲ್ಗಡೆ ಇರುವಂತಹ ಮುಖದ ಮೇಲೆ ಇರುವಂತಹ ಕೆತ್ತನೆ ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ಮುಗ್ಧವಾಗಿ ಶಿವನನ್ನು ನೋಡ್ತಾ ಇದ್ದೆ ನೋಡಿ. ಅಲಂಕಾರವೂ ತುಂಬ ಚೆನ್ನಾಗಿದೆ ಅಲ್ವಾ. ಇದನ್ನೇ ಹೇಳುವಂಥದ್ದು, ಇಲ್ಲಿ ಮುಖಮಂಟಪ ಇದೆಯಲ್ಲ, ನವರಂಗದಲ್ಲಿ ಸುಂದರವಾದ ಕೆತ್ತನೆಗಳಿದ್ದಾವೆ. ಈಗ ನಾವು ನೋಡ್ತಾ ಇರುವಂಥದ್ದೇ ಬಹಳ ಆಶ್ಚರ್ಯಕರ, ಇದನ್ನು ಸರಸ್ವತಿ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ಇವು ಸ್ವಲ್ಪ ನೀವೊಂದು ಸಲ ಅಬ್ಸರ್ವ್ ಮಾಡಿ, ತಾವು ಸ್ವಲ್ಪ ಪರೀಕ್ಷಿಸಿ. ಇವಳ ಕೈಯಲ್ಲಿ, ಬಲಗೈಯಲ್ಲಿ ಏನಿದೆ ನೋಡಿ, ಬಲಗೈಯಲ್ಲಿ ಸರ ಇದೆ, ಎಡಗೈಯಲ್ಲಿ ಪುಸ್ತಕ ಇದೆ, ಆದರೆ ಇನ್ನೆರಡು ಕೈಗಳಲ್ಲಿ ಆಯುಧಗಳಿದೆ. ಸಾಮಾನ್ಯವಾಗಿ ನಾವು ಸರಸ್ವತಿಯನ್ನು ಎಲ್ಲುವೆ ವೀಣೆಯನ್ನು ಹಿಡ್ಕೊಂಡಿದ್ದನ್ನು ನೋಡ್ತೇವೆ ಹೊರತು, ಈ ರೀತಿ ಎರಡು ಕೈಗಳಲ್ಲಿ ಆಯುಧಗಳಿದೆಯಲ್ಲ ಅದನ್ನು ನೋಡಿದಾಗ ಸಾಮಾನ್ಯವಾಗಿ ನೋಡಿ ಸ್ವಲ್ಪ ಆ ಪಾಶ ಇದ್ದಂಗಿದೆ ಒಂದು, ಇನ್ನೊಂದು ಉದ್ದವಾದ ಹರಿತವಾದದ್ದು, ಅದು ಅಂಕುಶ ಇದ್ದ ಹಾಗೆ ಇದೆ. ಭಾಳ ನಿಮಗೆ ಇದೊಂದು ಅತ್ಯಂತ ಸೋಜಿಗವಾದಂತಹ ಸರಸ್ವತಿಯ ವಿಗ್ರಹ ಅನ್ನುವಂಥದ್ದನ್ನು ನಮಗೆ ಅಲ್ಲಿ ಹೋದಾಗ ಹೇಳ್ತಾರೆ. ನನಗಂತೂ ತುಂಬ ಆಶ್ಚರ್ಯ ಆಯಿತು. ಯಾಕೆಂತಂದರೆ ಸರಸ್ವತಿ ಸಾಮಾನ್ಯವಾಗಿ ಎಲ್ಲೇ ನೋಡಿದ್ರೂ ಅವಳ ಕೈಯಲ್ಲಿ ವೀಣೆ ಇರುತ್ತೆ, ಆದರೆ ಇಲ್ಲಿ ನೀವು ನೋಡಿದ್ರಲ್ಲ ಬೇರೆ ಅಲ್ವಾ. ಈಗ ನೋಡಿ ಬಂದು, ಇವನೇ ಕಲ್ಲೇಶ್ವರ. 1000 ಈ ಬೇತೂರಿನಲ್ಲಿ ನೆಲೆ ನಿಂತ ಮಹಾಸ್ವಾಮಿ. ಆದರೆ ತುಂಬ ದುಃಖಕರ, ಇದಕ್ಕೆ ಪೂಜೆ ಮಾಡೋರು, ಇದಕ್ಕೆ ನೇಮಿಸಲ್ಪಟ್ಟಂಥವ್ರು ಯಾರೂ ಇಲ್ಲ. ಈಗ ನಮಗೆ ನಮ್ಮ ಜೊತೆಗಿದ್ದಾರಲ್ಲ NS ಶಿವಕುಮಾರ್ ಅಂತೇಳಿ, ಇವರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವರು ದಿನ ಬಂದು ಪೂಜೆ ಮಾಡ್ತಾ ಇದ್ದಾರೆ, ಆ ದೇವಾಲಯವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಅನ್ನುವಂಥ ಮಾತಿದೆ ನೋಡಿ. ಆದರೆ ಸಾಮಾನ್ಯವಾಗಿ ಕಲ್ಲೇಶ್ವರ ಅಥವಾ ಯಾವುದಾದ್ರೂ ನಾವು ಲಿಂಗವನ್ನು ನೋಡಿದಾಗ ಮೇಲ್ಗಡೆ ಒಂದು ಪಾತ್ರೆ ಇರುತ್ತೆ, ಆ ಪಾತ್ರದಿಂದ ನೀರು ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ. ಆದರೆ ಇಲ್ಲಿ ಆ ಅಭಿಷೇಕದ ರೀತಿಯನ್ನು ನಾವು ಕಾಣ್ತಾ ಇಲ್ಲ. ಯಾಕೆಂದರೆ ಈ ದೇವಸ್ಥಾನಕ್ಕೆ ಮುಜರಾಯಿಯಿಂದಾಗಲಿ ಅಥವಾ ದೊಡ್ಡ ದೊಡ್ಡ ದಾನಿಗಳಿಂದಾಗಲಿ ಇದಕ್ಕೆ ಸಹಾಯ ಹಸ್ತ ಕಾಣಿಸ್ತಾ ಇಲ್ಲ. ಅದೇ ನಮ್ಮ
ನಿಜವಾಗಿಯೂ ನಮಗೆ ಕಂಡಂಥ ದುಃಖಕರವಾದಂಥ ವಿಚಾರ. ನೋಡಿ, ಇವರೇ ಶಿವಕುಮಾರ್ ಅವರೇ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಕಲ್ಲೇಶ್ವರನಿಗೆ. ನಾವು ದುಃಖದಿಂದ ಮತ್ತು ಭಕ್ತಿಯಿಂದ ಆ ಭಗವಂತನಿಗೆ ನಮಸ್ಕಾರ ಮಾಡ್ತೀವಿ. ದುಃಖ ಯಾಕೆ ಅಂತಂದರೆ ನಮ್ಮ ಸನಾತನ ಧರ್ಮ ಅದರಲ್ಲೂ ಸಾವಿರಾರು ವರ್ಷಗಳ ಪರಂಪರೆ ಇರುವಂಥ ಈ ದೇವಾಲಯಕ್ಕೆ ದಾನಿಗಳ ಸಹಾಯ ಹಸ್ತ ಇಲ್ವಲ್ಲ ಅಂತ ಹೇಳಿ ನಮಗೆ ದುಃಖ ಅನ್ನಿಸ್ತು. ಅಲ್ಲಿರುವಂಥ ಒಂದು ಪುಸ್ತಕವನ್ನು ನೋಡೋದು, ಒಬ್ಬರು ಯಾರೋ ಸಂಶೋಧನೆ ಮಾಡೋದ್ರ ಬಗ್ಗೆ, ಅದು ಅಪೂರ್ಣವಾಗಿದೆ, ಪೂರ್ಣವಾಗೇನಿಲ್ಲ. ನೋಡಿ, ಅವರು ಪಾಪ ಅವರಿಗೆ ತಿಳಿದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಹೇಗಿದೆ ನೋಡಿ ಕಂಬಗಳು, ಈ ಕಂಬಗಳಲ್ಲಿ ಸುಂದರವಾದ ಕೆತ್ತನೆಗಳಿದೆ ನೋಡಿ. ಇದು ಸಾಮಾನ್ಯವಾಗಿ ಚಾಲುಕ್ಯ ಸ್ಟೈಲಲ್ಲಿ ಈ ಕಂಬಗಳನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೆ ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ನೋಡಿ, ಹೇಗಿದೆ ನೋಡಿ. ಈಗ ಬನ್ನಿ ಸ್ವಾಮಿ, ನಿಜವಾದಂತಹ ಸತ್ಯಾಸತ್ಯತೆಗಳು ನಿಮಗೆ ಕಾಣಿಸ್ತಾ ಇದೆ. ದೇವಾಲಯ ಕಂಪ್ಲೀಟ್ ಶಿಥಿಲವಾಗಿದೆ ಸ್ವಾಮಿ. ಇಲ್ಲಿವರೆಗೆ ಸಾವಿರ ವರ್ಷಗಳ ಕಾಲ ಗಾಳಿ ಮಳೆಯಿಂದ ನಿಂತಿದೆ. ನಾವು ಇದನ್ನು ಊರಿನವ್ರ ಮೇಲಾಗಲಿ ಅಥವಾ ಇನ್ನೊಬ್ಬರ ಮೇಲಾಗಲಿ ಆ ತಪ್ಪನ್ನು ಹೊರೆ ಹಾಕೋಕ್ಕಾಗಲ್ಲ. ಯಾಕೆಂದರೆ ಈ ಬೇತೂರಿನಲ್ಲಿ ಅನೇಕ ದೇವಸ್ಥಾನಗಳಿವೆ, ಅವನ್ನೆಲ್ಲ ಪಾಪ ಗ್ರಾಮಸ್ಥರು ಸರ್ಕಾರದ ಸಹಾಯದಿಂದ ಕೆಲವನ್ನೆಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ. ಎಲ್ಲವನ್ನೂ ಮಾಡೋಕ್ಕೆ ಜನರಿಗೆ ಗ್ರಾಮದವರಿಗೆ ಆ ಧನ ಸಹಾಯ ಮಾಡುವಂಥ ಶಕ್ತಿ, ಆರ್ಥಿಕ ಶಕ್ತಿ ಇದೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಇದ್ದರೂ ಸಹ ಇದು ಬಹಳ ಕಷ್ಟಕರವಾದಂಥದ್ದು ನೋಡಿ. ಈಗ ದೇವಸ್ಥಾನದ ಒಂದು ಸುತ್ತಿ ಬರ್ತಾ ಇದ್ದೇವೆ, ಮೇಲ್ಗಡೆ ಕಾಣಿಸ್ತಾ ಇರೋದು ಗೋಪುರ, ಅದೂ ಸಹ ಬಹಳ ವೀಕ್ ಆಗೋಗಿದೆ ನೋಡಿ. ದೇವರು ಆ ಹಿಂದ್ಗಡೆ ಇರುವಂಥ ಗೋಡೆ ಇದೆಯಲ್ಲ, ಕಲ್ಲುಗಳು ಎಲ್ಲ ಬಾಯಿ ಬಿಟ್ಟು ಕಲ್ತಾ ಇದ್ದಾವೆ. ಅಂದರೆ ಅಲ್ಲಿ ಮರ ಹುಟ್ಕೊಂಡಿದೆ, ಮಹಾಬಲ ಅನ್ನುವಂಥ ವೃಕ್ಷ ಹುಟ್ಟುಬಿಟ್ಟು ಆ ಕಲ್ಲುಗಳನ್ನು ಜರುಗಿಸ್ತಾ ಇದೆ ನೋಡಿ. ನೋಡಿ ಅದನ್ನು ಪಾಪ ಅವರು ತೋರಿಸ್ತಾ ಇದ್ದಾರೆ. ಇದು ಯಾವತ್ತೂ ಏನು ಅನಾಹುತವಾಗುತ್ತೋ ದೇವ್ರ ಬಲ್ಲ ನೋಡಿ, ಎಷ್ಟು ಅಗಲವಾಗಿ ಜರುಗುಬಿಟ್ಟಿದೆ ಅಲ್ವಾ ನೋಡಿ. ಅಲ್ಲಿ ಒಳಗಡೆ ಆ ಮರದ ಕೊಂಬೆ, ಆ ಕಾಂಡ ಹಾಗೆ ಹೊರಟು ಬಿಟ್ಟಿದೆ. ಅದನ್ನು ಕಲ್ಲುಗಳನ್ನು ಜರುಗಿಸ್ಕೊಳ್ತಾ ತನ್ನ ಶಕ್ತಿಯನ್ನು ತೋರಿಸ್ತಾ ಮೇಲ್ಗಡೆನೆ ಹೊರಟು ಬಿಟ್ಟಿದೆ. ಈಗ ಬೇಕಾಗಿರೋದೇನು ಅಂತಂದರೆ, ಇದು ಪುರಾತತ್ವ ಇಲಾಖೆಯ ಅಡಿಯಲ್ಲೂ ಬರಲ್ಲ ಅಂತ ಇದ್ದಾರೆ, ಮುಜರಾಯಿ ಇಲಾಖೆಗೂ ಸೇರಿಲ್ಲ ಅಂತ ಇದ್ದಾರೆ. ಬೇತೂರು ಗ್ರಾಮಸ್ಥರು ಇದನ್ನು ಜೀರ್ಣೋದ್ಧಾರ ಮಾಡುವಷ್ಟು ಹಣದ ಬಲ ಅಥವಾ ಅದು ಅವರಿಂದನೂ ಸಾಧ್ಯವಾಗ್ತಾ ಇಲ್ಲ. ಹಾಗಾದರೆ ನಮ್ಮ ಪರಂಪರೆಯನ್ನು, ಈ ದೇವಸ್ಥಾನವನ್ನು ಉಳಿಸ್ಕೊಳ್ಳೋದಾದರೂ ಹೇಗೆ ನೋಡಿ? ನೋಡಿ, ಕಲ್ಲುಗಳೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಏನು ಬಿದ್ದೋಗಿದೆಯೋ, ಏನು ಕಥೆಯೋ ನೋಡಿ. ಮೇಲ್ಗಡೆ ಇದನ್ನೇ ಹೇಳ್ತಾ ಇರೋದು, ಮಹಾಬಲ ಅನ್ನುವಂಥ ಗಿಡ, ಅದು ಭಾರಿ, ಅದು ಹೆಸರೇ ಮಹಾಬಲ ಅಂತೆ ನೋಡಿ, ಬಲವಾದಂಥ ವೃಕ್ಷ ಅಂತೆ. ಆ ಕಲ್ಲನ್ನೇ, ಆ ಗೋಡೆಯ ಕಲ್ಲುಗಳನ್ನೇ ಜರುಗಿಸ್ಬೇಕಾದ್ರೆ ಅದಕ್ಕೆ ಎಷ್ಟು ಶಕ್ತಿ ಇರ್ಬೋದು. ಆ ವೃಕ್ಷದ ಹೆಸರೇ ಮಹಾಬಲ ಅಂದಮೇಲೆ ಅದರ ಶಕ್ತಿಯು ಹಾಗೇನೆ ನೋಡಿ. ಎಂಥ ದುಃಖಕರವಾದಂಥ ವಿಚಾರ ನೋಡಿ. ಇದು ಯಾವಾಗ ಏನಾಗುತ್ತೋ, ಇಲ್ಲಿಯವರೆಗೆ ನಾವು ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ದಯಮಾಡಿ ಇದನ್ನು ಉಳಿಸ್ಕೊಳ್ಳುವಂಥ ಅಗತ್ಯತೆ ನಮ್ಮ ಸರ್ಕಾರದ ಮೇಲಿದೆ, ನಮ್ಮ ನಾಯಕರ ಮೇಲಿದೆ ನೋಡಿ. ಈಗ ನಾವು ತೋರಿಸ್ತಾ ಇರೋದು ಮಹಿಷಾಸುರ ಮರ್ದಿನಿ. ಈ ತಾಯಿಯ ವಿಗ್ರಹ ಹಿಂದೆ ಎಲ್ಲೋ ಒಂದು ಕಡೆ ದೇವಾಲಯ ಇತ್ತು ಇಲ್ಲೇನೆ ಈ ಬೇತೂರಿನಲ್ಲಿ, ಈಗ ಇದನ್ನು ತಂದು ಇಲ್ಲಿಟ್ಟಿದ್ದಾರೆ. ಭಾರಿ ಸುಂದರವಾದ ಕಲಾತ್ಮಕವಾದಂತಹ ಮಹಿಷಾಸುರ ಮರ್ದಿನಿ. ಈಗ ಮತ್ತೆ ನಮ್ಮ ಸ್ನೇಹಿತರು ದೇವಾಲಯದೊಳಗೆ ಹೋಗ್ತಾ ಇದ್ದಾರೆ. ಈಗ ನೋಡಿ, ಪೂರ್ಣವಾಗಿ ದೇವಾಲಯ ಕಾಣಿಸ್ತಾ ಇದೆ, ಸುಂದರವಾದ ಕಂಬಗಳು. ಆಹಾ, ಇನ್ನೊಂದು ದುಃಖಕರ ಅಂತ ಯಾಕೆ ಪದೇ ಪದೇ ಇವರೇನು ದುಃಖಕರ ದುಃಖಕರ ಅಂತ ಇದ್ದಾರೆ ನೋಡಿ. ಶಿವಲಿಂಗಗಳು ಒಂದು ಕಾಲದಲ್ಲಿ ಪೂಜೆಗೊಳ್ತಾ ಅಭಿಷೇಕಕ್ಕೆ ಒಳಗಾದದ್ದು ಈಗ ಹೊರಗಡೆ ಅನಾಥವಾಗಿ ಇಲ್ಲಿದ್ದಾವೆ ನೋಡಿ. ಇಲ್ಲೂ ಅಷ್ಟೇ, ಇದನ್ನು ಸಹ ಹಿಂದೆ ಹೆರಿಗೆ
ಕಷ್ಟದಲ್ಲಿದ್ದಂಥ ಹೆಂಗಸರು ಬಂದು ಇಲ್ಲಿ ಇದು ಇದಕ್ಕೆ ನೋಡಿ ಇದು ನನಗೆ ಹರಕೆ ಹೊತ್ಕೊಳ್ತಿದ್ರು ಪೂಜೆ ಮಾಡುತ್ತಿದ್ರು ಅಂತ. ಸಾಮಾನ್ಯವಾಗಿ ಚಾಮುಂಡರಾಯನ ಕಾಲದಲ್ಲಿ ಈ ಜೈನ ತೀರ್ಥಂಕರರು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಮುಸುಕು ಹಾಕಿದ್ದಾರೆ. ಇಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ ಸ್ಥಳೀಯ ಜೈನ ಕುಟುಂಬದವರು ತೀರ್ಮಾನ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವು ಈ ಕಲ್ಲೇಶ್ವರನ ಗುಡಿಯಲ್ಲಿ ಗಣಪತಿಯ ವಿಗ್ರಹದಿಂದ ವೀರಭದ್ರ ಮತ್ತು ಎಲ್ಲ ದೇವಾನುದೇವತೆಗಳ ಮೂರ್ತಿಗಳನ್ನು ನಾವು ನೋಡಿದ್ದಾಯಿತು. ಮೊದಲೇ ಹೇಳಿದ ಹಾಗೆ ಈ ದೇವಾಲಯವನ್ನು ಉಚ್ಚಂಗಿ ದುರ್ಗದಲ್ಲಿ ಆಳ್ತಾ ಇದ್ದಂಥ ತ್ರಿಭುವನ ಮಲ್ಲ ಪಾಂಡ್ಯ ಆತನೇ ಈ ದೇವಾಲಯವನ್ನು ಕಟ್ಟಿಸ್ತಾ ಅಂತ ಹೇಳಿ ನಂಬಿಕೆ ಇದೆ. ಹೇಗೆ ಇರಲಿ ಸ್ನೇಹಿತರೆ, ಇದು ಒಬ್ಬ ರಾಜನ ಕಾಲದಿಂದ ಈ ಬೇತೂರು ಅನ್ನುವಂಥದ್ದು ಆಳ್ವಿಕೆಯಲ್ಲಿ ಇರಲಿಲ್ಲ. ಅನೇಕ ಸಂತತಿಗಳು, ಮೊದಲೇ ಹೇಳಿದ ಹಾಗೆ ಚಾಲುಕ್ಯರು, ಆಮೇಲೆ ಅನೇಕ ಸಾಮಂತರಾಜರು, ಹೊಯ್ಸಳರ ಸಾಮಂತರಾಜರು, ಮತ್ತೆ ಚಿತ್ರದುರ್ಗದ ಪಾಳೇಗಾರರು, ಇವರೆಲ್ಲರೂ ಸಹ ಈ ಬೇತೂರನ್ನ ಆಳಿದ್ರು. ಒಂದು ಕಾಲದಲ್ಲಿ ಇದು ರಾಜಧಾನಿಯಾಗಿ ಮೆರೆದಂತಹ ಸ್ಥಳ ಅನ್ನೋದನ್ನು ನೀವು ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ನೋಡಿ, ಇಂತಹ ಇತಿಹಾಸ ಇರುವಂತಹ ಈ ದೇವಾಲಯವನ್ನು ನಾವು ಉಳಿಸ್ಕೊಳ್ಳಲಿಲ್ಲ ಅಂತಂತಂದರೆ ಎಂತಹ ದುರಂತ ಅಲ್ವಾ? ಇಂತಹ ದೇವಾಲಯವನ್ನು ಕಟ್ಟೋದಕ್ಕೆ ಇವತ್ತು ಸಾಧ್ಯ ಇದೆಯಾ? ಎಲ್ಲಿ ದೇವಾಲಯ ಇದೆಯೋ ಅದೇ ನಮ್ಮ ಧರ್ಮದ ಬೀಡು. ಒಂದೊಂದು ಕಲ್ಲನ್ನು ಕೆತ್ತಬೇಕಾದ್ರೂ ಶಿಲ್ಪಿಯ ಮತ್ತು ಆ ರಾಜನ ಆಸಕ್ತಿ ಮನೋಭಾವ ಎಷ್ಟೊಂದಿತ್ತು ನೋಡಿ. ಶಿಲೆ, ಇಲ್ಲೊಂದು ಮೂರ್ತಿ ಕಾಣಿಸ್ತಾ ಇದೆ, ಅರ್ಧಂಬರ್ಧಾಗೋಗ್ಬಿಟ್ಟಿದೆ, ಭಗ್ನವಾಗಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ದುಂಡಿ ಬಸವಣ್ಣ, ಅಂದರೆ ದುಂಡಾಗಿದೆ, ಒಳ್ಳೆ ಗುಂಡಾಗಿದೆ ಅಂತ ಹೇಳಿ. ಎಷ್ಟು ಮುದ್ದಾಗಿದೆ, ಇದು ಬೇರೆ ಕಡೆ ಇತ್ತು, ಅದನ್ನು ಇಲ್ಲಿ ತಂದಿದ್ದಾರೆ. ಅಂದರೆ ಇನ್ನೊಂದು ಶಿವಾಲಯವೂ ಇದ್ದಿರಬಹುದು. ನೋಡಿ, ದೇವಾಲಯದ ಮುಂದೆ ಪಾಪ ಇಲ್ಲಿರುವಂತಹ ಶಿವಕುಮಾರ್ ಅವರೇ ಅದನ್ನು ತೋಟವನ್ನು ಬೆಳೆಸಿದ್ದಾರೆ. ಕಂಬಗಳು ನಿಮ್ಮನ್ನು ಕರೀತಾ ಇದ್ದಾವೆ, ಬನ್ನಿ ಆಸ್ತಿಕರೇ, ದಾನಿಗಳೇ, ನಿಮ್ಮ ಸಹಾಯ ಹಸ್ತವನ್ನು ಚಾಚಿ ಅಂತ ಹೇಳಿ ಕೇಳ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಒಮ್ಮೆ ಈ ದೇವಾಲಯಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.